My dear students, we have already discussed about the socio-cultural religious causes as well as politico-administrative legal causes for the French Revolution. In the present class, we shall see about the various intellectuals who influenced the advancing of French Revolution. ಈಗಾಗಲೇ ನಾವು ಫ್ರೆಂಚ್ ಕ್ರಾಂತಿಯ ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ಕಾರಣಗಳು ರಾಜಕೀಯ ಆಡಳಿತಾತ್ಮಕ ನ್ಯಾಯಿಕ ಕಾರಣಗಳು ಮುಂತಾದವನ್ನು ಚರ್ಚಿಸಿದ್ದೇವೆ ನೋಡಿದ್ದೇವೆ ಈಗ ನಾವು ಫ್ರೆಂಚ್ ಕ್ರಾಂತಿಗೆ ಪೂರಕವಾದ ಸೈದ್ಧಾಂತಿಕ ಕಾರಣಗಳು ಐಡಿಯಾಲಜಿಕಲ್ ಅಥವಾ ಇಂಟೆಲೆಕ್ಚುವಲ್ ಕಾಸಸ್ ಯಾವುವು ಮುಖ್ಯವಾಗಿ ಮೂವರು ಸೈದ್ಧಾಂತಿಗಳು ಫ್ರೆಂಚ್ ಕ್ರಾಂತಿಯ ಬೆಳವಣಿಗೆಗೆ ಕಾರಣ ಎನ್ನಲಾಗಿದೆ ತುಂಬ ಇತರ ಸೈದ್ಧಾಂತಿಗಳು ಕೂಡ ಇದ್ದಾರೆ ಅವರೇನು ಕಡಿಮೆ ಅಲ್ಲ ಅದರ ಮುಖ್ಯವಾಗಿ ಮೂವರು ಮೊದಲನೆಯವ ಪ್ರಿನ್ಸ್ ವೋಲ್ಟೇರ್ ವೋಲ್ಟೇರ್ ಶ್ರೀಮಂತ ವರ್ಗದಿಂದಲೇ ಉದಿಸಿ ಬಂದವನು ಅವನು ಯಾವತ್ತೂ ಕೂಡ ಗಣತಂತ್ರ ಪ್ರಜಾತಂತ್ರ ಅಥವಾ ಪಾರ್ಲಿಮೆಂಟರಿ ಸರ್ಕಾರ ಇದರ ಬಗ್ಗೆ ಹೇಳಿದವನಲ್ಲ ಅವನು ಮೂಲಭೂತವಾಗಿ ಏನು ಹೇಳ್ತಾನೆ ಒಬ್ಬ ಬಲಿಷ್ಠ ಅರಸನೇ ಬೇಕು ಆದರೆ ಅವನು ತತ್ವಜ್ಞಾನಿಯಾಗಿರಬೇಕು ಎಂದು ಹೇಳ್ತಾನೆ ಪ್ರಿನ್ಸ್ ಫಿಲಾಸಫರ್ ಅವನ ಕಾನ್ಸೆಪ್ಟ್ ಏನಂದ್ರೆ ಪ್ರಿನ್ಸ್ ವಿ ನೀಡ್ ಎ ಪ್ರಿನ್ಸ್ ವಿ ಡೋಂಟ್ ವಾಂಟ್ ಎ ಪ್ರೈಮ್ ಮಿನಿಸ್ಟರ್ ಇಸ್ ಆನ್ಸರೇಬಲ್ ಟು ದ ಪಾರ್ಲಿಮೆಂಟ್ ಸಂವಿಧಾನದತ್ತವಾದ ಶಾಸನಸಭೆಗೆ ಉತ್ತರದಾಯಿಯಾದ ಪ್ರಧಾನಮಂತ್ರಿಯ ಸರ್ಕಾರ ಎಲ್ಲ ಬೇಕಾಗಿಲ್ಲ ಇಂಗ್ಲೆಂಡಿನ ಹಾಗೆ ಅರಸನೇ ಇರಬೇಕು ಆದರೆ ಅವನು ತತ್ವಶಾಸ್ತ್ರಿ ಆಗಿರಬೇಕು ತತ್ವಶಾಸ್ತ್ರಿ ಅಂದರೆ ಸುಶಿಕ್ಷಿತನಾಗಿದ್ದರೆ ಅವನಿಗೆ ಜನರ ಕಷ್ಟಗಳು ಗೊತ್ತಾಗ್ತವೆ ಜನರ ಕಷ್ಟಗಳಿಗೆ ಅವನು ಸ್ಪಂದಿಸ್ತಾನೆ ಎನ್ನುವುದು ಅವನ ಅಭಿಪ್ರಾಯ ಫ್ರಾನ್ಸಿನಲ್ಲಿ ಏನಾಗಿದೆ ಬುರ್ಬನರಿದ್ದಾರೆ ಬಲಿಷ್ಠರು ಸರ್ವಾಧಿಕಾರಿಗಳು ಆದರೆ ಅವರು ಬಲಿಷ್ಠರಾದಾಗೆ ದುಷ್ಟರು ಆಗಿದ್ದಾರೆ ಜನರನ್ನು ಹಿಂಸಿಸ್ತಾ ಇದ್ದಾರೆ ಅದರಿಂದ ಆ ವ್ಯವಸ್ಥೆ ಬೇಡ ಅಂತ ಹೇಳ್ತಾನೆ ವೋಲ್ಟೇರ್ ಅರಸರುಗಳ ಮಿತ್ರನಾಗಿದ್ದ ಅವನನ್ನು ರಷ್ಯಾದ ಕ್ಯಾಥರಿನ್ ದಿ ಗ್ರೇಟ್ ಅಥವಾ ಸ್ವತಃ 16ನೇ ಲೂಯಿ ಸಭೆಗೆ ಆಹ್ವಾನಿಸ್ತಿದ್ರು ಭೋಜನಕೂಟಕ್ಕೆ ಆಹ್ವಾನಿಸ್ತಿದ್ರು ಅಲ್ಲಿ ಅವ ಹೋಗ್ತಿದ್ದ ಅರಸರೊಂದಿಗೆ ಅವನು ತುಂಬ ಸಡಾವಳಿಯಲ್ಲಿದ್ದ ಆದರೆ ಅಲ್ಲಿರುವಾಗಲೇ ಅವನು ಎಚ್ಚರಿಕೆ ನೀಡ್ತಾ ಇದ್ದ ತಿದ್ದುತ್ತಾ ಇದ್ದ ಎನ್ಲೈಟೆಂಡ್ ಮೊನಾರ್ಕಿ ಅಂದರೆ ಬೆಳಕುಳ್ಳ ಜ್ಞಾನವಂತವಾದ ಅರಸೊತ್ತಿಗೆ ಬೆಳೆಯಲಿ ಎಂದು ಅವನು ಒತ್ತಾಯ ಮಾಡ್ತಿದ್ದ ಅವನ ಗ್ರಂಥಗಳು ಒಂದು ಲೇಟೆಸ್ಟ್ ಇಂಗ್ಲಿಷರಿಗೆ ಪತ್ರಗಳು ಇನ್ನೊಂದು ಕ್ಯಾಂಡಿಡಾ ಈ ಎರಡೂ ಗ್ರಂಥಗಳಲ್ಲಿ ಅವನು ಜನರ ಅಗತ್ಯಗಳಿಗೆ ಸ್ಪಂದಿಸುವ ರಾಜಸತ್ತೆಯ ಅಗತ್ಯವನ್ನು ಕುರಿತು ಹೇಳ್ತಾನೆ ಅವನ ಮುಖ್ಯ ಗುಣ ಏನಂದರೆ ಅವನು ಒಳ್ಳೆಯ ಭಾಷಣಕಾರ ವಿಡಂಬನಾತ್ಮಕವಾಗಿ ಭಾಷಣ ಮಾಡ್ತಿದ್ದ ಒಂದು ಉದಾಹರಣೆ ಕೊಡುವುದಾದರೆ ಒಂದು ಸಲ ಫ್ರಾನ್ಸಿನ ಸಾಮಾನ್ಯ ವರ್ಗದಲ್ಲಿಯೇ ಶ್ರೀಮಂತರಾದವರು ಅಲ್ಲಿ ದುಡ್ಡಿದ್ದ ಶ್ರೀಮಂತರು ವ್ಯವಹಾರಿಗಳು ಅವನನ್ನೊಂದು ಭೋಜನಕೂಟಕ್ಕೆ ಕರೆದಿದ್ದರು ಆ ಭೋಜನಕೂಟದಲ್ಲಿ ಅವನು ಭೋಜನ ನಡೀತಾ ಇದ್ದಾಗ ಟೋಸ್ಟ್ ಅಥವಾ ಈ ಸ್ವಸ್ತಿ ವಾಚನ ಮಾಡುವುದಿದೆ ಎದ್ದು ನಿಂತು ಹೇಳ್ತಾನೆ ಐ ಶಾಲ್ ಟೆಲ್ ಯು ಎ ಲಾಂಗ್ ಸ್ಟೋರಿ ಇವತ್ತು ನಾನು ನಿಮಗೆ ಒಂದು ದೀರ್ಘ ಕತೆ ಹೇಳ್ತೇನೆ ಎಂದು ಜೋರಾಗಿ ಹೇಳ್ತಾನೆ ಜನರ ಕಿವಿನೆಟ್ಟಗೆ ಆಗ್ತದೆ ಕತೆ ಅಂದ ಕೂಡಲೇ ಎಲ್ಲರಲ್ಲಿಯೂ ಆಸಕ್ತಿ ಬೆಳೆಯುತ್ತದೆ ಎಲ್ಲ ಜನರು ಹಾಂ ವೋಲ್ಟೇರ್ ಈಗ ದೀರ್ಘ ಕತೆ ಹೇಳ್ತಾನೆ ಎಂದು ಎದ್ದು ನಿಂತು ಮನಸ್ಸು ಸಿದ್ಧವಾಗ್ತದೆ ವೋಲ್ಟೇರ್ ಎಲ್ಲರನ್ನು ನೋಡಿ ದೇರ್ ವಾಸ್ ಒನ್ಸ್ ಎ ಟ್ಯಾಕ್ಸ್ ಫಾರ್ಮರ್ ಒಂದಾನೊಂದು ಕಾಲದಲ್ಲಿ ಒಬ್ಬ ಸುಂಕ ವಸೂಲಿಗಾರ ಇದ್ದ ಎಂದು ಹೇಳಿ ಸ್ವಲ್ಪ ಹೊತ್ತಿಗೆ ಎಲ್ಲರನ್ನು ನೋಡ್ತಾನೆ ಎಲ್ಲರ ಮನಸ್ಸಿನಲ್ಲಿ ಈ ವಾಕ್ಯ ನಾಟಿತು
ದೇರ್ ವಾಸ್ ಒನ್ಸ್ ಎ ಟ್ಯಾಕ್ಸ್ ಫಾರ್ಮರ್. ಪುನಃ ಹೇಳ್ತಾನೆ ಕೊನೆಗೆ, ಆ್ಯಂಡ್ ದ್ಯಾಟ್ಸ್ ಆಲ್, ಅಷ್ಟೇ ಅಂತೇಳಿ ಕೂತ್ಕೊಳ್ತಾನೆ. ಜನರಿಗೆ ಆಶ್ಚರ್ಯ, ವೋಲ್ಟೇರ್ ದೀರ್ಘ ಕಥೆ ಹೇಳ್ತೇನೆ ಅಂತ ಹೇಳಿದಾನೆ, ಇದೆಂಥದ್ದು ಅಂತೇಳಿ. ಆದರೆ ಆ ಒಂದು ವಾಕ್ಯ ಅವರ ಮನಸ್ಸನ್ನು ನಾಡುತ್ತದೆ. ಸಾಮಾನ್ಯ ಜನರು ಲಾರ್ಡ್ಸ್ ಅಥವಾ ಶ್ರೀಮಂತ ವರ್ಗದವರಿಗೆ, ನೋಬಲ್ಸ್ಗಳಿಗೆ ಸುಂಕ ಕಟ್ಟಬೇಕಾಗಿತ್ತು. ಈ ನೋಬಲ್ಸ್ ಎಲ್ಲಿಯೋ ಬೇರೆ ಕಡೆ ಇದ್ದು ಒಬ್ಬ ಸುಂಕ ವಸೂಲಿಗಾರನನ್ನು ಕಳುಹಿಸ್ತಿದ್ರು ಜನರ ಬಳಿ. ಈ ಸುಂಕ ವಸೂಲಿಗಾರರು ತಮಗೆ ಬೇಕಾದ ಹಾಗೆ ದುಡ್ಡನ್ನು ಕಿತ್ತುಕೊಳ್ತಿದ್ರು ಜನರಿಂದ, ರೈತಾಪಿ ಜನರಿಂದ. ಅದೆಲ್ಲ ಅವರಿಗೆ ನೆನಪಿಗೆ ಬರ್ತದೆ ಆ ಒಂದು ವಾಕ್ಯದಿಂದ, ಮತ್ತು ಅದಕ್ಕೆ ಕಾರಣವಾದ ರಾಜನ ಮೇಲೆ ಸಹಜವಾಗಿ ಕೋಪ ಬರ್ತದೆ. ಈ ರೀತಿ ವಿಡಂಬನಾತ್ಮಕ ಭಾಷಣಗಳಿಂದ ಜನರನ್ನು ವೋಲ್ಟೇರ್ ಕ್ರಾಂತಿಯತ್ತ ಸಿದ್ಧಪಡಿಸ್ತಿದ್ದ. ಎರಡನೆಯ ಪ್ರಮುಖ ಸೈದ್ಧಾಂತಿ ಮೊಂತೆಸ್ಕು ಅಥವಾ ಮೊಂತು, ಫ್ರೆಂಚ್ ಪ್ರೊನೌನ್ಸಿಯೇಷನ್ ಹೇಳುವುದಾದ್ರೆ ಮೊಂತು. ಮೊಂತೆಸ್ಕ್ಯೂ ಇಂಗ್ಲಿಷ್ ವ್ಯವಸ್ಥೆಯಿಂದ ಪ್ರಭಾವಿತನಾಗಿದ್ದ. ಅವನ ಪ್ರಕಾರ ಇಂಗ್ಲಿಷ್ ವ್ಯವಸ್ಥೆ ಅತ್ಯುತ್ತಮವಾದದ್ದು. ಅಲ್ಲಿ ಆಡಳಿತದ ವಿಭಜನೆ ಇದೆ, ಗೊಂದಲ, ಸರ್ವಾಧಿಕಾರ, ಜನರ ಶೋಷಣೆ ಬೆಳೆಯಲು ಮುಖ್ಯ ಕಾರಣ ಅಧಿಕಾರ ಒಬ್ಬನ ಕೈಯಲ್ಲಿಯೇ ಕೇಂದ್ರೀಕೃತವಾಗಿರುವುದು. ಬೂರ್ಬನ್ ರಾಜಸತ್ತೆಯಲ್ಲಿ ಎಲ್ಲ ಅಧಿಕಾರಗಳು ಒಬ್ಬನ ಕೈಯಲ್ಲಿ ಕೇಂದ್ರೀಕೃತವಾಗಿವೆ. ಅದು ಕೊನೆಯಾಗಬೇಕು. ಕಾನೂನು ಮಾಡುವ ಅಧಿಕಾರ ಒಬ್ಬನದಾಗಬೇಕು, ಒಂದು ವ್ಯವಸ್ಥೆಯದಾಗಬೇಕು. ಶಾಸಕೀಯ ಅಧಿಕಾರ ಬೇರೆಯವರದಾಗಿರ್ಬೇಕು. ಕಾನೂನನ್ನು ಕ್ರಮಕ್ಕೆ ಹಾಕುವ ಕಾರ್ಯಾಂಗದ ಅಧಿಕಾರ ಒಬ್ಬನಲ್ಲಿರಬೇಕು. ಸರಿ ತಪ್ಪುಗಳನ್ನು ನೋಡುವ ನ್ಯಾಯಿಕ ಅಧಿಕಾರ ಬೇರೆಯವರ ಹತ್ರ ಇರಬೇಕು ಎನ್ನುವುದು ಅವನ ಸಿದ್ಧಾಂತವಾಗಿತ್ತು. ಅವನು ಎ ಸ್ಪಿರಿಟ್ ಆಫ್ ದಿಸ್ ಲೂಸ್ ಅಥವಾ ಸ್ಪಿರಿಟ್ ಆಫ್ ಲಾಸ್ ಎನ್ನುವ ಗ್ರಂಥವನ್ನು ಬರೆದ. ಕಾನೂನಿನ ಸಾರ ಈ ಗ್ರಂಥ ಇಡೀ ವಿಶ್ವದಲ್ಲಿ ದೊಡ್ಡ ಮಟ್ಟಿಗೆ ಬದಲಾವಣೆಯನ್ನು ಉಂಟು ಮಾಡಿತ್ತು. ಜನರು ಎಲ್ಲ ಅಧಿಕಾರಗಳು ಒಬ್ಬನಲ್ಲಿ ಕೇಂದ್ರೀಕೃತವಾಗಿರುವುದನ್ನು ವಿರೋಧಿಸತೊಡಗಿದರು. ಅದರಿಂದ ಅಭಿವೃದ್ಧಿ ಸಾಧ್ಯವಿಲ್ಲ, ಜನಪರತೆ ಸಾಧ್ಯವಿಲ್ಲ, ಜನರಿಗೆ ಸಾಮಾನ್ಯ ನ್ಯಾಯ ದೊರೆಯಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಅಧಿಕಾರದ ವಿಭಜನೆ ಆಗಬೇಕು ಎಂದು ಅವನು ಹೇಳ್ತಾನೆ. ಆಡಳಿತಾತ್ಮಕ ಅಧಿಕಾರವು ಬೇರೆ ಬೇರೆ ಕೈಗಳಿಗೆ ಹಂಚಿ ಹೋದಾಗ ಸುವ್ಯವಸ್ಥೆ ಸ್ಥಾಪನೆ ಆಗ್ತದೆ, ಶೋಷಣೆ ಕೊನೆಗೊಳ್ಳುತ್ತದೆ ಎಂದು ಅವನು ಹೇಳ್ತಾನೆ. ಈ ಫ್ರೆಂಚ್ ಕ್ರಾಂತಿಯ ಮುಖ್ಯ ಪ್ರೇರಕ ಶಕ್ತಿ ಜೀನ್ ಜೇಕಸ್ ರೂಸೋ, ಜೀನ್ ಜಾಕ್ ರೂಸೋ. ನಮಗೆಲ್ಲ ಗೊತ್ತಿದೆ, ನೆಪೋಲಿಯನ್ ಹೇಳ್ತಾನೆ, ಒಂದು ವೇಳೆ ರೂಸೋ ಹುಟ್ಟದೇ ಇದ್ರೆ ಫ್ರೆಂಚ್ ಕ್ರಾಂತಿ ನಡೀತಾ ಇರಲಿಲ್ಲ ಅಂತೇಳಿ. ಶ್ರೀಮಂತ ವರ್ಗದ ರೂಸೋ ತನ್ನ ಬದುಕನ್ನು ತುಂಬ ಸಾಹಸಮಯವಾಗಿ ಕಳೆಯುತ್ತಾನೆ, ಕೊನೆಗೆ ತುಂಬ ಸಮಸ್ಯೆಗಳಿಗೆ ಒಳಗಾಗ್ತಾನೆ. ಆದರೆ ಅವನು ನಮಗೊಂದು ಮಹತ್ವದ ಗ್ರಂಥವನ್ನು ಕೊಟ್ಟಿದ್ದಾನೆ, ಕಾಂಟ್ರಾಕ್ಟ್ ಸೋಷಿಯಲ್ ಅಥವಾ ಸೋಷಿಯಲ್ ಕಾಂಟ್ರಾಕ್ಟ್, ಸಾಮಾಜಿಕ ಒಪ್ಪಂದ. ರೂಸೋ ಪ್ರಕಾರ ಸ್ಟೇಟ್ ಅಂದರೆ ರಾಜ್ಯ, ಸರ್ಕಾರ, ಆಡಳಿತ ಎನ್ನುವುದು ಒಂದು ಒಪ್ಪಂದದ ಫಲ. ಬಲ ಇಲ್ಲದವರು ತಮ್ಮ ಅಗತ್ಯಗಳಿಗಾಗಿ ಬಲ ಇದ್ದವರ ಜೊತೆ ಮಾಡಿಕೊಂಡ ಒಪ್ಪಂದ. ಬಲ ಇಲ್ಲದವರು, ನೋಡಿ, ಬಲ ಇದ್ದವರು ನೀವು ಸರ್ಕಾರ ನಡೆಸಿ, ನಾವು ನಿಮಗೆ ಸುಂಕಗಳನ್ನು ಕೊಡುತ್ತೇವೆ ಎಂದು ಹೇಳ್ತಾರೆ. ಒಂದು ವೇಳೆ ಈ ಸುಂಕಗಳನ್ನೆಲ್ಲ ಸ್ವೀಕಾರ ಮಾಡಿದ ಆ ಬಲ ಇದ್ದವರು ತಮ್ಮ ಕಡೆಯಿಂದ ಬಲ ಇಲ್ಲದವರ ಹಿತರಕ್ಷಣೆ ಸಂರಕ್ಷಣೆ ಮಾಡ್ತಾ ಇದ್ರೆ ಅದು ಉತ್ತಮ ವ್ಯವಸ್ಥೆ. ಆದರೆ ಒಂದು ಕಡೆಯಿಂದ ಬಲ ಇಲ್ಲದವರ ಸುಂಕಗಳನ್ನು ಪಡೆದು ಮತ್ತೆ ಆ ಬಲ ಇಲ್ಲದವರನ್ನು ಶೋಷಣೆ ಮಾಡ್ತಾ ಇದ್ರೆ ಬಲ ಇದ್ದವರು, ಅದು ವ್ಯವಸ್ಥೆಗೆ ಮಾರಕ. ಅಲ್ಲಿ ಸಾಮಾಜಿಕ ಒಪ್ಪಂದ, ಈಗ ನೋಡಿ ಎಗ್ರಿಮೆಂಟ್, ಸೋಷಿಯಲ್ ಎಗ್ರಿಮೆಂಟ್, ಸೋಷಿಯಲ್ ಕಾಂಟ್ರಾಕ್ಟ್. ಕಾಂಟ್ರಾಕ್ಟಲ್ಲಿ ನಾನು ನಿನಗೆ ಒಂದು ಕುದುರೆ ಕೊಡ್ತೇನೆ, ನೀನು ನನಗೆ ಒಂದು ಆನೆ ಕೊಡ್ತಿ ಎಂದು ಒಪ್ಪಂದ ಆಗಿದೆ. ಆದರೆ ನಾನು ಕುದುರೆ ಕೊಟ್ಟಾಗ ನೀನು ಆನೆಯನ್ನು ಕೊಡಬೇಕು. ನನ್ನ ಕುದುರೆಯನ್ನು ತಗೊಂಡು ನೀನು ಆನೆಯನ್ನು ಕೊಡದೇ ಇದ್ರೆ ನೀನು ಒಪ್ಪಂದವನ್ನು ಮುರಿದ ಹಾಗೆ. ಬಲ ಇಲ್ಲದವರು ಬಲ ಇದ್ದವರಿಗೆ ಕಂದಾಯಗಳನ್ನು ಕೊಡ್ತಾರೆ, ಅವರ ಸೇವೆ ಮಾಡ್ತಾರೆ, ಅವರಿಗೆ ಬೇಕಾದ ಸೈನ್ಯವನ್ನು ಒದಗಿಸ್ತಾರೆ. ಯಾಕೆ? ತಮ್ಮ ಹಿತರಕ್ಷಣೆಯನ್ನು ಬಲ ಇದ್ದವರು ಮಾಡಬೇಕಂತೇಳಿ. ಈ ಬಲ ಇದ್ದವರು
ಈ ಸುಂಕಗಳನ್ನೆಲ್ಲ ವಸೂಲಿ ಮಾಡ್ತಾರೆ, ಎಲ್ಲ ಸವಲತ್ತು ಸಂಪನ್ಮೂಲಗಳನ್ನು ಪಡೀತಾರೆ, ಮತ್ತು ಬಲ ಇಲ್ಲದವರ ಶೋಷಣೆ ಮಾಡಿದರೆ ಅವರು ಏಕಪಕ್ಷೀಯವಾಗಿ ಕರಾರನ್ನು ಒಪ್ಪಂದವನ್ನು ಮುರಿದ ಹಾಗೆ. ಆಗ ರೂಸೋ ಹೇಳ್ತಾನೆ, ಒಂದು ಪಕ್ಷವು ಒಪ್ಪಂದವನ್ನು ಮುರಿದಾಗ ಇನ್ನೊಂದು ಪಕ್ಷ ಒಪ್ಪಂದ ಮುರಿಬಹುದು. ಇದರ ಅರ್ಥ ಏನೆಂದರೆ, ಆಳಲ್ಪಡುವವರು ತಮ್ಮ ಎಲ್ಲ ಕೆಲಸಗಳನ್ನು ಜವಾಬ್ದಾರಿಗಳನ್ನು ಪೂರೈಸಿ ಆಳುವವರ ಹಿತರಕ್ಷಣೆ ಮಾಡಿದಾಗ ಆಳುವವರು ಆಳಲ್ಪಡದವರ ಹಿತರಕ್ಷಣೆ ಆಳಲ್ಪಡುವವರ ಹಿತರಕ್ಷಣೆ ಮಾಡುವುದಿಲ್ಲ ಅಂತಾದರೆ ಅವರನ್ನು ತೆಗೆದುಹಾಕಬಹುದು. ರಾಜನಾದವನು ಪ್ರಜೆಗಳಿಂದ ಸುಂಕಗಳನ್ನು ವಸೂಲಿ ಮಾಡ್ತಾನೆ, ಪ್ರಜೆಗಳಿಂದ ಎಲ್ಲ ರೀತಿಯ ಸೇವೆಯನ್ನು ಪಡೆಯುತ್ತಾನೆ, ಸಂಪನ್ಮೂಲಗಳನ್ನು ಪಡೆಯುತ್ತಾನೆ. ಈ ಪ್ರಜೆಗಳು ರಾಜನಿಗೆ ಯಾಕೆ ಇದನ್ನೆಲ್ಲ ಕೊಡ್ತಾರೆ? ತಮ್ಮ ಹಿತರಕ್ಷಣೆಯನ್ನು ಮಾಡ್ತಾನೆ ರಾಜ ಅಂತೇಳಿ, ಶತ್ರುಗಳಿಂದ ಕಾಪಾಡ್ತಾನೆ, ಆಂತರಿಕ ಅಭಿವೃದ್ಧಿ ಮಾಡ್ತಾನೆ, ಆಂತರಿಕ ಸುವ್ಯವಸ್ಥೆ ಮಾಡ್ತಾನೆ ಅಂತೇಳಿ. ರಾಜ ಅದೆಲ್ಲವನ್ನು ಮಾಡದೇ ಇಲ್ಲ, ಪ್ರಜೆಗಳನ್ನು ಕಾಪಾಡುವುದಿಲ್ಲ, ಪ್ರಜೆಗಳ ಬೆಳವಣಿಗೆ ಅಭಿವೃದ್ಧಿ ಮಾಡುವುದಿಲ್ಲ ಅಂತಾದರೆ ಖಂಡಿತವಾಗಿಯೂ ಪ್ರಜೆಗಳು ರಾಜನ ವಿರುದ್ಧ ದಂಗೆ ಏಳಬಹುದು ಎನ್ನುವ ಒಂದು ವ್ಯವಸ್ಥೆಯನ್ನು, ಒಂದು ಚಿಂತನೆಯನ್ನು ರೂಸೋ ಕೊಡ್ತಾನೆ. ರೂಸೋ ಏನು ಹೇಳ್ತಾನೆ, ಮೆನ್ ಆರ್ ಬಾರ್ನ್ ಫ್ರೀ ಬಟ್ ಆರ್ ದೇ ಫೌಂಡ್ ಇನ್ ಚೈನ್ಸ್. ಮನುಷ್ಯನು ಸ್ವತಂತ್ರವಾಗಿ ಜನಿಸಿದ್ದಾನೆ, ಆದರೆ ಅವರೆಲ್ಲೆಲ್ಲೂ ಈಗ ಸರಪಳಿಯಲ್ಲಿದ್ದಾರೆ, ಆ ಸರಪಳಿಗಳಿಂದ ಒಳಗೆ ಬರಬೇಕು ಎನ್ನುವ ಸಂದೇಶವನ್ನು ರೂಸೋ ಕೊಡ್ತಾನೆ. ಹೀಗೆ ವೋಲ್ಟೇರ್, ಮೊಂಟೆಸ್ಕು ಮತ್ತು ಜಿಂಜೇಕಸ್ ರೂಸೋ ಮೂವರು ಮುಖ್ಯ ಸಿದ್ಧಾಂತಿಗಳು, ಅವರ ಕೃತಿಗಳನ್ನು ಕೂಡ ನಾನು ಹೇಳಿದೆ. ಇವರಲ್ಲದೆ ಟರ್ಗಟ್, ನೆಕ್ಕರ್ ಮುಂದೆ ಪ್ರಧಾನಮಂತ್ರಿಗಳು ಆಗ್ತಾರೆ, ಡಿಡರೆಟ್, ಫಿಸಿಯೋಕ್ರಾಟ್ಸ್, ಫಿಸಿಯೋಕ್ರಾಟ್ಸ್ ಅಂದರೆ ವಸ್ತುವಿಜ್ಞಾನ ಸಿದ್ಧಾಂತಿಗಳು, ಇವರೆಲ್ಲ ಫ್ರೆಂಚ್ ಕ್ರಾಂತಿಯ ಬೆಳವಣಿಗೆಗೆ ಕಾರಣವಾದ ಪ್ರಮುಖ ಸಿದ್ಧಾಂತಿಗಳು. ಎನ್ಸೈಕ್ಲೋಪೀಡಿಸ್ಟ್, ಸೊ ಮುಖ್ಯವಾಗಿ ನಾವು ಹೇಳೋದು ಈ ಮೂವರಲ್ಲದೆ ಎನ್ಸೈಕ್ಲೋಪೀಡಿಸ್. ಎನ್ಸೈಕ್ಲೋಪೀಡಿಯಾ ಅಂದರೆ ವಿಶ್ವಕೋಶ ರಚನಾಕಾರರು, ಅವರು ಬರೆಯುತ್ತಿದ್ರು. ಯಾವುದು ರಾಜ, ಕಿಂಗ್ ಈಸ್ ಎ ಇನ್ಸ್ಟ್ರೂಮೆಂಟ್ ಆಫ್ ಎಕ್ಸ್ಪ್ಲಾಯಿಟೇಷನ್, ಶೋಷಣೆಯ ಸಾಧನ ಎನ್ನುವ ಅರ್ಥವನ್ನು ಕೊಟ್ಟರೆ ಅದು ಜನರ ಬಳಿ ಹೋದಾಗ ಆ ಜನರಿಗೆ ಗೊತ್ತಾಗ್ತದೆ. ಸೊ ಫಿಸಿಯೋಕ್ರಾಟ್ಸ್ ವಸ್ತುವಿಜ್ಞಾನಿಗಳು, ಎನ್ಸೈಕ್ಲೋಪೀಡಿಸ್ಟ್, ಡಿಡರೆಟ್ ಎನ್ನುವ ಪ್ರಮುಖ ಸಿದ್ಧಾಂತಿ, ಟರ್ಗಟ್, ನೆಕ್ಕರ್ ಇವರೆಲ್ಲ ಪ್ರಮುಖ ಸಿದ್ಧಾಂತಿಗಳು. ಇನ್ನೊಂದು ಕಾರಣವನ್ನು ನಾನು ಹೇಳ್ತೇನೆ, ಯಾಕೆ ಚುಟುಕಾಗಿ ಅದು ಹೇಳಬಹುದಾಗಿದೆ. ಫ್ರೆಂಚ್ ಕ್ರಾಂತಿಯ ಬೆಳವಣಿಗೆಗೆ ಇನ್ನೊಂದು ಮುಖ್ಯ ಪೂರಕ ಕಾರಣ ಅಥವಾ ಪ್ರೇರಕ ಕಾರಣ ಅಮೇರಿಕದ ಕ್ರಾಂತಿ. ಅಮೇರಿಕದ 13 ವಸಾಹತುಗಳು ಜಾರ್ಜ್ ವಾಷಿಂಗ್ಟನ್ನ ನಾಯಕತ್ವದಲ್ಲಿ, ಬೆಂಜಮಿನ್ ಫ್ರಾಂಕ್ಲಿನ್ ಇರ್ಬೋದು, ತುಂಬ ಜನ ಇದ್ದಾರೆ, ಇಂಗ್ಲೆಂಡಿನ ವಿರುದ್ಧ ಕ್ರಾಂತಿ ನಡೆಸ್ತಾರೆ. ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ಶಾಶ್ವತ ಶತ್ರುಗಳು. ಯಾವಾಗ ಅಮೇರಿಕದ 13 ವಸಾಹತುಗಳ ಜನರು ಒಟ್ಟಾಗಿ ಇಂಗ್ಲೆಂಡಿನ ವಿರುದ್ಧ ಕ್ರಾಂತಿ ಮಾಡ್ತಾರೋ, ಫ್ರಾನ್ಸ್ ಫ್ರೆಂಚ್ ಚಕ್ರವರ್ತಿಯು ಸೈನ್ಯವನ್ನು ಕಳಿಸ್ತಾನೆ, ಫ್ರಾನ್ಸಿನ ಸೈನ್ಯವನ್ನು ಕಳಿಸ್ತಾನೆ 13 ವಸಾಹತುಗಳ ಪರವಾಗಿ ಇಂಗ್ಲೆಂಡಿನ ವಿರುದ್ಧ ಹೋರಾಡೋರು. ಒಳ್ಳೆಯದು. ಆದರೆ ಫ್ರಾನ್ಸಿನಿಂದ ಅಮೇರಿಕಕ್ಕೆ ಹೋದ ಸೈನ್ಯ ಅಲ್ಲಿ ಏನನ್ನೋ ಕಲಿತುಕೊಳ್ತದೆ, ಏನನ್ನು, ರಾಜಸತ್ತೆಯು ನಮ್ಮ ಹಿತಾಸಕ್ತಿಗಳನ್ನು ಕಾಪಾಡದಿದ್ದಾಗ ನಾವು ರಾಜಸತ್ತೆಯ ವಿರುದ್ಧ ಕ್ರಾಂತಿ ಮಾಡಬಹುದು ಎನ್ನುವುದನ್ನು. ಸ್ವಾತಂತ್ರ್ಯ, ಸಮಾನತೆ ಮತ್ತು ಅವಕಾಶ, ಲಿಬರ್ಟಿ, ಈಕ್ವಾಲಿಟಿ ಆ್ಯಂಡ್ ಆಪರ್ಚುನಿಟಿ, ಈ ಸಿದ್ಧಾಂತಗಳನ್ನು ಅವರು ತಿಳ್ಕೊಂಡು ಬರ್ತಾರೆ. ಅಲ್ಲಿ ಅಮೇರಿಕದಿಂದ ವಾಪಸ್ ಬಂದ ಫ್ರೆಂಚ್ ಸೈನಿಕರು ತಮ್ಮ ಜನರ ನಡುವೆ ಈ ಸಿದ್ಧಾಂತಗಳನ್ನು ಹಬ್ಬುತ್ತಾರೆ. ನೋಡಿ, ನಾವು ಇಂಗ್ಲೆಂಡಿಗೆ ಹೋಗಿ ಹೋರಾಡಿದ್ದು ಯಾಕೆ, ನಾವು ಅಮೇರಿಕಕ್ಕೆ ಹೋಗಿ ಇಂಗ್ಲೆಂಡಿನ ವಿರುದ್ಧ ಹೋರಾಡಿದ್ದು ಯಾಕೆ, ಇಂಗ್ಲಿಷ್ ರಾಜಸತ್ತೆ ಅಮೇರಿಕದಲ್ಲಿ ನಡೆಸುತ್ತಿದ್ದ ಶೋಷಣೆಯನ್ನು, ದುರಾಡಳಿತವನ್ನು ವಿರೋಧಿಸಲು. ಅದೇ ರೀತಿ ಈಗ ನಮ್ಮ ಫ್ರಾನ್ಸಿನಲ್ಲಿ ಕೂಡ ಅದೇ ಆಗ್ತಾ ಇದೆ ಅಲ್ಲ, ನಮ್ಮ ರಾಜನೇ ನಮ್ಮನ್ನು ಶೋಷಣೆ ಮಾಡ್ತಾ ಇದ್ದಾನೆ, ಅಲ್ಲಿ ಔಟ್ಸೈಡರ್ಸ್ ಇಂಗ್ಲಿಷರು ಅಮೇರಿಕದ ವಿರುದ್ಧ, ಇಲ್ಲಿ ನಮ್ಮ ರಾಜನೇ ನಮ್ಮ ವಿರುದ್ಧ ಶೋಷಣೆ ಮಾಡ್ತದೆ, ನಾವು ಯಾಕೆ ವಿರೋಧ ಮಾಡಬಾರ್ದು, ನಾವು ಯಾಕೆ ನಮ್ಮ ಸ್ವಾತಂತ್ರ್ಯಕ್ಕಾಗಿ, ಸಮಾನತೆಗಾಗಿ, ಅವಕಾಶಕ್ಕಾಗಿ ಹೋರಾಡಬಾರ್ದು. ಅದರಿಂದ ಅಮೇರಿಕದ ಕ್ರಾಂತಿಯಲ್ಲಿ ಫ್ರಾನ್ಸ್ ಭಾಗವಹಿಸಿದ್ದು ಪರೋಕ್ಷವಾಗಿ ಫ್ರಾನ್ಸಿನಲ್ಲಿ ಕ್ರಾಂತಿ ಆರಂಭವಾಗಲು ಪ್ರೇರಕವಾಯಿತು ಎನ್ನುವುದರಲ್ಲಿ ಸಂಶಯ ಇಲ್ಲ. ಉಳಿದಿರುವುದು ತಕ್ಷಣದ ಮತ್ತು ಆರ್ಥಿಕ ಕಾರಣ, ಅದನ್ನು ಮುಂದಿನ ಪಾಠದಲ್ಲಿ ನಾನು ವಿವರಿಸುತ್ತೇನೆ.